ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಶ್ರಾವಣ ಮಾಸದ ನಿಮಿತ್ತ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮ ಅಧಿಕಾಧಿಕ ಸಂಖ್ಯೆಯಲ್ಲಿ ನೆರೆದು ದೇವರ ದರ್ಶನ ಪಡೆದ ಸದ್ಭಕ್ತರು. ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ವಿಕಾಸ ಅಕಾಡೆಮಿ ಕಲಬುರಗಿ ವತಿಯಿಂದ ಆಗಸ್ಟ್ 17-19 ಆಯೋಜಿಸಿರುವ ಪಂಚಗವ್ಯ ತರಬೇತಿ ಶಿಬಿರ. ರಾಜ್ಯದ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಸಹಕಾರಿ ಚಾಲ್ತಿ ಸಾಲ ಮನ್ನಾ, ರೈತರಿಗೆ ಆತಂಕ ಬೇಡ. ಸುದ್ದಿಗೋಷ್ಠಿ ಮೂಲಕ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರಿಂದ ಸ್ಪಷ್ಟನೆ. ರೈಲ್ವೆ ಅಂಡರ್ ಬ್ರಿಡ್ಜ್ನಡಿ ಮುಂದೆ ಸಾಗದ ಮಳೆಯ ನೀರು ಜನಸಂಚಾರಿಗಳ ಪರದಾಟ. ಶೀಘ್ರದಲ್ಲಿ ರೈಲ್ವೆ ಇಂಜಿನಿಯರ್ಸ್ಗಳೊಂದಿಗೆ ಸಂಪರ್ಕಿಸಿ ರಸ್ತೆ ದುರಸ್ತಿ ಮಾಡುವುದಾಗಿ ನಗರಸಭೆ ಅಧಿಕಾರಿಗಳ ಹೇಳಿಕೆ. ರಾಜ್ಯದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಅಕ್ರಮವಾಗಿ ಗೋ ಸಾಗಾಣಿಕೆ ಮತ್ತು ವಧೆ ತಡೆಗಟ್ಟಲು ಆಗ್ರಹಿಸಿ ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಮನವಿ ಸಲ್ಲಿಕೆ. ಕೇರಳ ಮತ್ತು ಕೊಡಗು ಸಂತ್ರಸ್ತರಿಗಾಗಿ ಗೋಡಂಪಲ್ಲಿ ಪಿಎಸ್ಸಿಯಿಂದ ಔಷಧಿ ಬಿಸ್ಕಿಟ್ ದೇಣಿಗೆ. ವಾರ್ತೆಯ ವಿವರಗಳು: ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ಶ್ರಾವಣ ಪ್ರಯುಕ್ತವಾಗಿ ಪ್ರಾತಃ ಕಾಲದಿಂದಲೇ ವಿಶೇಷ ಪೂಜೆ ಪುನಸ್ಕಾರ, ಮಂಗಳಾರತಿ, ಕುಂಕುಮಾರ್ಚನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪವಿತ್ರ ಶ್ರಾವಣ ಮಾಸದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಭಕ್ತರು ನೆರೆದು ಎಲ್ಲ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಸರದಿ ಸಾಲಿನಲ್ಲಿ ನಿಂತ ಭಕ್ತರು ಶ್ರದ್ಧಾಭಕ್ತಿಯಿಂದ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಮಾಡಿದರು. ಶ್ರಾವಣ ಮಾಸವನ್ನು ಬಹಳ ಪವಿತ್ರವಾದ ಮಾಸವೆಂದು ಭಕ್ತರು ನಂಬಿಕೆ ಹೊಂದಿದ್ದಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ಅಂದರೆ ವಿಶೇಷವಾಗಿ ಶ್ರಾವಣ ಮಾಸದ ಪ್ರತಿ ಸೋಮವಾರದಂದು ಉಪವಾಸವಿದ್ದು ಮಂದಿರಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡುತ್ತಾರೆ. ಅದರಂತೆ ಈ ಶ್ರಾವಣ ಮಾಸದ ನಿಮಿತ್ತವಾಗಿ ನಗರದ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ದೇವರ ದರ್ಶನ ಪಡೆಯಲು ಭಕ್ತರ ಬೀಡು ಬಿಟ್ಟಿತು. ಸರದಿ ಸಾಲಿನಲ್ಲಿ ಭಕ್ತರು ನಿಂತು ದೇವರಿಗೆ ನೈವೇದ್ಯಗಳನ್ನು ಅರ್ಪಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿ ಪುನೀತರಾದರು. ಮಂದಿರದ ಅರ್ಚಕರಾದ ರೇವಣಸಿದ್ದಯ್ಯ ಸ್ವಾಮಿಯವರು ಮಾತನಾಡಿ, ಶ್ರೀರಾಮನು ಪ್ರತಿಷ್ಠಾಪನೆ ಮಾಡಿದ ಶ್ರೇಷ್ಠ ಶಿವಲಿಂಗವಾಗಿದೆ ಎಂದು ಮಂದಿರದ ಶಿವಲಿಂಗ ಸ್ಥಾಪನೆಯ ಕುರಿತಾಗಿ ಹೇಳಿದರು. ಶ್ರಾವಣದ ಪ್ರಯುಕ್ತ ತಿಂಗಳಲ್ಲಿ 2 ಜಾತ್ರೆ ನಡೆಯುತ್ತದೆ. ಬರೀ ಜಿಲ್ಲೆಯಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಗಳಿಂದಲೂ ಭಕ್ತರು ಬಂದು ದೇವರ ದರ್ಶನ ಪಡೆಯುತ್ತಾರೆ ಎಂದು ತಿಳಿಸಿದರು. ಇದು ಶ್ರೀರಾಮನಿಂದ ಪ್ರತಿಷ್ಠಾಪಿಸಲಾದಂಥ ಒಂದು ಶಿವಲಿಂಗ. ಶ್ರೀರಾಮನು ರಾವಣನ ಜೊತೆ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿದ್ದು ರಾವಣ ಶಿವಭಕ್ತರಲ್ಲೇ ಶ್ರೇಷ್ಠ. ಒಬ್ಬ ಶಿವಭಕ್ತನ ಹತ್ಯೆ ಮಾಡಿದ್ದು ಮಹಾಪಾಪವೆಂದು ತಿಳಿದು ಶ್ರೀರಾಮನು ಆ ಶಿವನಲ್ಲಿ ತಾನು ಮಾಡಿದ ಪಾಪದ ಪರಿಹಾರಕ್ಕೋಸ್ಕರ ಲಂಕೆಯಿಂದ ಹಿಂದಿರುಗುವಾಗ ಪ್ರತಿನಿತ್ಯ ಶಿವನಾಮ ಸ್ಮರಣೆ ಮಾಡುತ್ತಾ ಶಿವನ ಪೂಜೆ ಮಾಡುತ್ತಾ ಅಯೋಧ್ಯೆಗೆ ಹಿಂತಿರುವಾಗ ಇಲ್ಲಿ ಬಂದು ವಾಸ್ತವ್ಯ ಮಾಡಿರುವಾಗ ಬೆಳಗ್ಗೆ ಎದ್ದು ಶಿವಪೂಜೆ ಮಾಡಬೇಕೆಂದು ಕುಳಿತುಕೊಂಡು ಶಿವನಾಮ ಸ್ಮರಣೆ ಮಾಡುತ್ತಿರಲು ಈ ಲಿಂಗ ಉದ್ಭವ ಆಗಿದೆ. ಇಲ್ಲಿಗೆ ನನ್ನ ಪಾಪವು ಪರಿಹಾರವಾಯಿತೆಂದು ಅದಕ್ಕೆ ಇಲ್ಲಿ ಇದಕ್ಕೆ ಪಾಪನಾಶ ಲಿಂಗೇಶ್ವರ ಅಂತ ಹೆಸರು ಬಂದಿದೆ. ಅದೇ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸ 1 ಪರ್ಯಂತ ಹಾಗೂ ಶಿವರಾತ್ರಿ 2 ಜಾತ್ರೆ ಆಗುತ್ತೆ. ಇವೆರಡೂ ಮಹಾಪರ್ವದಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ, ಮಹಾರಾಷ್ಟ್ರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಅವರು ಬೇಡಿಕೊಂಡಂಥ ಹರಕೆ ಪೂರ್ಣಗೊಂಡು ಅವರು ಸಂತೃಪ್ತಿ ಹೊಂದು ಹೋಗ್ತಾರಂತ ಅವರು ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ನಮಗೆ ಹೇಳಿದ್ದಾರೆ. ಹಾಗೆ ಭಗವಂತನು ಅವನ ಸನ್ನಿಧಿಯಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ಕೊಟ್ಟು, ನೆಮ್ಮದಿ ಕೊಟ್ಟು, ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಹಾರಿಸುತ್ತಾ, ಹಾಗೆ ಜನಕಲ್ಯಾಣಕ್ಕಾಗಿ ನಾವು ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಾಯಂಕಾಲ ಆ ಶಿವನ ಮಹಾರುದ್ರ ಪೂಜೆ ಮಾಡ್ತೀವಿ. ಭಗವಂತನು ಈ ಭೂಮಿಯಲ್ಲಿರುವಂಥ ಎಲ್ಲ ಸಕಲ ಪ್ರಾಣಿ ಪಕ್ಷಿಗಳಿಗೆ ಹಿಡಿದು ಮನುಷ್ಯರು ಹಿಡಿದು ಎಲ್ಲರಿಗೂ ಆಯುರಾರೋಗ್ಯ ಸುಖ ಶಾಂತಿ ಕೊಡಲಿ ಅಂತ ಹಾರೈಸ್ತೇನೆ. ಶಿವಕುಮಾರ ಸ್ವಾಮಿಯವರು ಮಾತನಾಡಿ, ಪವಿತ್ರ ಪಾಪನಾಶಲಿಂಗ ದೇವರ ದರ್ಶನ ಪಡೆಯಲು ಬರೀ ಜಿಲ್ಲೆಯಲ್ಲದೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರಗಳಿಂದಲೂ ಭಕ್ತರು ಬರುತ್ತಾರೆ. ಆದರೆ ಅವರಿಗೆ ವಾಸ್ತವ್ಯ ಹೂಡಲು ಮೂಲಭೂತ ಸೌಕರ್ಯದ ಕೊರತೆಯಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಮಂದಿರದಲ್ಲಿ ಭಕ್ತರಿಗಾಗಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಮಾಡುವುದಾಗಿ ಮನವಿ ಮಾಡಿದರು.
ಪವಿತ್ರವಾದ ಶ್ರಾವಣ ಮಾಸದಂದು ಪಾಪನಾಶ ಲಿಂಗೇಶ್ವರ ದೇವಸ್ಥಾನಕ್ಕೆ ಆಂಧ್ರ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಿಂದ ಭಕ್ತಾದಿಗಳು ಜನಸಾಗರದಲ್ಲಿ ಹರಿದು ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯಗಳ ಹಾಗೂ ಜನರಿಗೆ ಬಂದರೆ ಟಾಯ್ಲೆಟು ಹಾಗೆ ಕೂಡಲಿಕ್ಕೆ ಆಸರಿ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕಾರ ಸಂಬಂಧಪಟ್ಟ ಸರ್ಕಾರದವರು ಇದ್ರ ಬಗ್ಗೆ ಇದು ಹರಿಸಿ ಗಮನ ಹರಿಸಿ ಪಾಪನಾಶ ಲಿಂಗೇಶ್ವರ ದೇವಸ್ಥಾನವು ಪವಿತ್ರವಾದ ದೇವಸ್ಥಾನ. ಆಂಧ್ರ ಮಹಾರಾಷ್ಟ್ರ ಹಾಗೂ ಕರ್ನಾಟಕದಿಂದ ಸಾವಿರಾರು ಜನರು ಭಕ್ತಿಯಿಂದ ಬಂದು ಆಶೀರ್ವಾದ ಪಡೆಯುತ್ತಿದ್ದಾರೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಸರ್ಕಾರದವರು ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ವಹಿಸಿ ಆದಷ್ಟು ಬೇಗ ಇದರ ಬಗ್ಗೆ ಏನಾದರೂ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಮಾಡಬೇಕೆಂದು ಎಲ್ಲ ಭಕ್ತಾದಿಗಳ ಪರವಾಗಿ ನನ್ನ ಕಳಕಳಿಯ ಮನವಿ. ಜಿಲ್ಲೆಯ ಚಿಟ್ಟಳ್ಳಿ ಗ್ರಾಮದ ಶ್ರೀ ಮಹಾದೇವ್ ನಾಗೂರೆ ಇವರ ಗೋಶಾಲೆಯಲ್ಲಿ ವಿಕಾಸ್ ಅಕಾಡೆಮಿ ಕಲಬುರಗಿ ವತಿಯಿಂದ ಪಂಚಗವ್ಯ ತರಬೇತಿ ಶಿಬಿರವನ್ನು ಆಗಸ್ಟ್ 17-19 ಹಮ್ಮಿಕೊಳ್ಳಲಾಯಿತು. ನಾಂದೇಡಿನ ಕೃಷ್ಣಪ್ರಿಯ ಗೋಶಾಲಾದ ವಿಷ್ಣು ಗೋಸ್ಲೆ ಅವರು ಈ ಶಿಬಿರವನ್ನು ನಡೆಸಿಕೊಟ್ಟರು. ಶಿಬಿರದಲ್ಲಿ ಎಲ್ಲಾ ಶಿಬಿರಾರ್ಥಿಗಳಿಗೆ ವನಸ್ಪತಿ ಪರಿಚಯವನ್ನ ಗೋಮೂತ್ರವನ್ನು ಕೂಡ ಗೊಬ್ಬರವನ್ನಾಗಿಸಿ ಉಪಯೋಗಿಸಬಹುದೆಂದು ಹಾಗೂ ವಿವಿಧ ರೈತರಿಗೆ ಉಪಯೋಗವಾಗುವ ವಿನೂತನ ಪರಿಚಯವನ್ನು ನೀಡಿದರು. ನಗರದ ಚಟ್ನಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡ ಪಂಚಗವ್ಯ ತರಬೇತಿ ಶಿಬಿರವನ್ನುದ್ದೇಶಿಸಿ ನಾಂದೇಡ್ನ ಕೃಷ್ಣಪ್ರಿಯ ಗೋಶಾಲಾದ ವಿಷ್ಣು ಗೋಸ್ಲೆ ಅವರು ಮಾತನಾಡಿದರು. ನಾಂದೇಡ್ನಲ್ಲಿ ಪಂಚಗವ್ಯ ಶಿಬಿರವನ್ನು 3 ತಿಂಗಳಿಗೊಮ್ಮೆ ಹಮ್ಮಿಕೊಳ್ಳಲಾಗುತ್ತದೆ. ಸೇಡಂನ ಬಸವರಾಜ್ ಪಾಟೀಲ್ ಅವರ ಮನವಿಯ ಮೇರೆಗೆ ಇಲ್ಲಿ ಕೂಡ 3 ದಿನಗಳ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಶಿಬಿರದಲ್ಲಿ ವಿಶೇಷವಾಗಿ ರೈತರಿಗೆ ವನಸ್ಪತಿ ಪರಿಚಯ ಮಾಡಿಕೊಡಲಾಗುತ್ತಿದೆ. ಇಡೀ ದೇಶಾದ್ಯಂತ ಪಂಚಗವ್ಯದ ಅನುಕೂಲತೆಯನ್ನು ಸಾರುವುದು ವಿಕಾಸ ಅಕಾಡೆಮಿಯ ಸಂಕಲ್ಪವಾಗಿದೆ ಎಂದು ತಿಳಿಸಿದರು. ಏಕ್ ಕೃಷ್ಣಪ್ರಿಯ ಗೋಶಾಲಾ ಹೈ ಕಿನ್ವಟ್ ವಹಾಂ ಪೇ ಛೋಟಾ ಸಾ ಏಕ್ 3 ಸಾಲ್ ಸೇ ಪಂಚಗವ್ಯ ಕಾ ಹರ ಮಹಿನಾ ಕಾ ಶಿಬಿರ್ ಹೋತಾ ಹೈ. ಅಭಿ 3 ಮಹಿನಾ ಮೇ ಏಕ್ ಬಾರ್ ಶಿಬಿರ್ ಹೋ ರಹಾ ಹೈ. ಆರ್ ಯಹಾಂ ಸೇ ಜೋ ಸೇಡಮ್ ಕೆ ಜೋ ಬಸವರಾಜ್ ಪಾಟೀಲ್ ಹೈ ಉನ್ಹೋನೇ ಹಮಕೋ ಯಹಾಂ ಪೇ ಬುಲಾಯಾ ಹೈ. ಯಹಾಂ ಪೇ ಜೋ ಕೃಷಿ ಕಾ ಶಿಬಿರ್ ಹೈ, ಪಂಚಗವ್ಯ ಕಾ ಶಿಬಿರ್ ಹೈ, ವೋ ಲೇನೇ ಕೆ ಲಿಯೆ ಹಮ ಯಹಾಂ 3 ದಿನ ಸೇ ಆ ರಹೇ ಹೈ. 3 ದಿನ ಸೇ ಯಹಾಂ ಪೇ ಜೋ ವನಸ್ಪತಿ ಪರಿಚಯ ಜೈಸೆ ಪುನರ್ನವಾ ಹೈ, ಹಮ ಕಿಸಾನೋ ಕೋ ಮಾಲೂಮ್ ನಹಿ ಹೋತಿ. ಪುನರ್ನವಾ ಯಾನಿ ಶರೀರ ಕೋ ಪೂರಾ ಪುನರ್ನಿರ್ಮಿತ ಕರ್ನೆ ವಾಲಿ ಐಸಿ ಏಕ್ ಜಡಿ ಬೂಟಿ ಹೈ. ಉಸ್ಕಾ ಹರ್ ರೋಜ್ ಹಮನೆ ಸಬ್ಜಿ ಖಾನಿ ಚಾಹಿಯೆ, ಜೈಸಾ ಕುಚ್ ಚಾಯ್ ಪೀನಾ ಚಾಹಿಯೆ, ಕಾಢಾ ಕರ್ಕೆ ಪೀನಾ ಚಾಹಿಯೆ. ಇಸ್ಲಿಯೇ ಸಿಖಾನೆ ಕೆ ಲಿಯೆ ಉಸ್ಕಿ ಪಹಚಾನ್ ಕರವಾನೆ ಕೆ ಲಿಯೆ ಅವ್ರ ಗೋಬರ್ ಗೋಮೂತ್ರ ಪಂಚಗವ್ಯ ವೋ ಖೇತಿ ಮೇ ಕೈಸೆ ಡಾಲೆ ಅವ್ರ ಪಂಚಗವ್ಯ ಸೇ ವಿವಿಧ ವಸ್ತುಯೆ ಪ್ರೊಡಕ್ಟ್ ಜೈಸಾ ಧೂಪ್ ಜಲಾನಾ ಚಾಹಿಯೆ, ಅಗರಬತ್ತಿ ನಹಿ ಜಲಾನಿ ಚಾಹಿಯೆ, ಜೈಸಾ ಘರ್ ಮೇ ಸಾಬೂನ್ ಇಸ್ತಮಾಲ್ ಕರ್ನಾ ಚಾಹಿಯೆ. ಮಿಟ್ಟಿ ಕಾ ಮಿಟ್ಟಿ ಪವಿತ್ರ ಹೈ, ಉಸ್ಮೇ ಜೋ 18 ತತ್ವ ಹೈ ಹಮಾರೆ ಶರೀರ ಕೆ ಲಗ್ನೆ ವಾಲೆ ವೋ ಕೇವಲ ಮಿಟ್ಟಿ ಮೇ ಹೇ. ತೋ ಐಸಾ ಯೇ ಪೂರಾ ಸಿಖಾನೆ ಕೆ ಲಿಯೆ ಹಮ ಯಹಾಂ ಸೇ 3 ದಿನ ಸೇ ಪ್ರಯಾಸ ಕರ್ ರಹೇ ಹೈ. ಔರ್ ವಿಕಾಸ್ ಅಕಾಡೆಮಿ ಕಾ ಜೋ ಸಂಕಲ್ಪ ಹೈ ವೋ ಪೂರಾ ಭಾರತ ವರ್ಷ ಮೇ ಫೈಲಾನೆ ಕಿ ಥೋಡಿ ಸಿ ಕೋಶಿಶ್ ಹೈ. ವೈಸಾ ಹಮಾರ ಮಹಾರಾಷ್ಟ್ರ ಮೇ ಜೋ ಕೃಷ್ಣಪ್ರಿಯ ಗೋಶಾಲಾ ಹೈ ಉನ್ಕಾ ಭೀ ಉದ್ದೇಶ ಯಹೀ ಹೈ. ಔರ್ ಜೋ ರಾಜೀವ್ ಭಾಯಿ ಕಾ ಸ್ವಪ್ನೆ ಕಾ ಜೋ ಭಾರತ ಹೈ ಉಸ್ಕೋ ಸಾಕಾರ ಕರ್ನೆ ಕಾ ಏಕ್ ಛೋಟಾ ಸಾ ಏಕ್ ಮೇರೆ ತರಫ್ ಸೇ ಪ್ರಯಾಸ ಕಿಯಾ ಜಾ ರಹಾ ಹೈ. ರೇವಣ ಸಿದ್ದಪ್ಪ ಜಲಾದಿ ಅವರು ಮಾತನಾಡಿ, ಮಹಾದೇವ್ ಅವರು 1 ಎಕರೆ ಹೊಲದಲ್ಲಿ 68 ತರದ ಬೆಳೆಗಳನ್ನು ಬೆಳೆದು ಸಾವಯವ ಕೃಷಿ ಹಾಗೂ ಗೋಶಾಲೆ ಸ್ಥಾಪನೆಯ ಮೂಲಕ ಒಬ್ಬ ಆದರ್ಶ ರೈತರಾಗಿದ್ದಾರೆ. ಈ ಭಾಗದಲ್ಲಿ ಕನಿಷ್ಠ 1,000 ರೈತರು ಮಹಾದೇವ್ ಅವರ ಆದರ್ಶಗಳನ್ನು ಪಾಲಿಸಿದಲ್ಲಿ ಕೃಷಿ ಕ್ರಾಂತಿಯಾಗುತ್ತದೆ, ಕೃಷಿ ಕಾಯಕವನ್ನು ಶ್ರೇಷ್ಠ ಕಾಯಕವನ್ನಾಗಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪಂಚಗವ್ಯ ತರಬೇತಿ ಕೇಂದ್ರದ ಸದಸ್ಯರು, ಶಿಬಿರಾರ್ಥಿಗಳು, ಕೃಷಿಕರು ಮತ್ತು ಮಹಿಳೆಯರು ಉಪಸ್ಥಿತರಿದ್ದರು. ವರ್ಷದಲ್ಲಿ ಅನೇಕ ಕೃಷಿ ತಜ್ಞರನ್ನು ಈ ಭಾಗಕ್ಕೆ ಕರೆಸಿಕೊಂಡು ಒಂದಿಷ್ಟು ರೈತರ ಜೊತೆ ವಿಶ್ಲೇಷಣೆ ಮಾಡಿ ನೇರವಾಗಿ ಹೊಲದಲ್ಲಿ ಹೋಗಿ ಪ್ರಯೋಗ ಮಾಡ್ತಾರೆ. ಅನೇಕ ನಾರಾಯಣ ರೆಡ್ಡಿಯವರು ಬಹಳಷ್ಟು ವರ್ಷದಲ್ಲಿ 2-3 ಬಾರಿ ನಮ್ಮಲ್ಲಿ ಬರ್ತಾರೆ.
ಅನೇಕ ವಿಭಾಗ ಮಟ್ಟದ ಕಾರ್ಯಗಳು ನಡೀತಾ ಇದೆ, ತರಬೇತಿ ನಡೀತಾ ಇದೆ. ಸೊ ಒಟ್ಟಾರೆ ನಮ್ಮ ಈ ಭಾಗದಲ್ಲಿ ಕನಿಷ್ಠ 1,000 ರೈತರು ಈ ಥರ ಏನು ಮಹದೇವರು ಇವತ್ತು ಗೋಶಾಲೆ ಮಾಡಿದ್ದಾರೆ, ಕೃಷಿ ಸಾವಯವ ಕೃಷಿ ಮಾಡಿದ್ದಾರೆ. 1 ಎಕರೆದಲ್ಲಿ 68 ತರಹದ ಬೆಳೆಗಳನ್ನು ಬೆಳೆದು ನಮ್ಮ ಒಬ್ಬ ಆದರ್ಶ ರೈತರಾಗಿದ್ದಾರೆ. ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಸುಮಾರು 100 ರೈತರು ಈ ಥರ ತಯಾರಾಗಬೇಕಂದ್ರೆ ನಾವು ಉಚ್ಛೇದೆ. ಒಂದು ಊರಿನಲ್ಲಿ 100 ಜನ ರೈತರು ಈ ಥರ ತಯಾರಾದರೆ ಇಡೀ ಊರಿನಲ್ಲಿ ಆ ಹಳ್ಳಿಯಲ್ಲಿ ಅಂಥ ಒಂದು ವಾತಾವರಣ ಬರುತ್ತೆ, ಆ ವಾತಾವರಣದಿಂದ ಇಡೀ ಕೃಷಿಯ ಒಂದು ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಕಲ್ಪನೆ ನಮ್ಮದಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ವರ್ಷದ ಕನಿಷ್ಠ 2 ಬಾರಿ ಈ ಥರ ಏನು ಇವತ್ತು ನಾವು ಕಳೆದ 3 ದಿನಗಳಿಂದ ನಾವು ತರಬೇತಿ ಕೊಡ್ತಾ ಇದ್ದೀವಿ. ವರ್ಷದಲ್ಲಿ 3 ಬಾರಿ ಮಾಡಬೇಕಂತಿದೆ, ಕನಿಷ್ಠ 2 ಬಾರಿ ಅಂತೂ ಹಾಗೇ ಆಗುತ್ತೆ. ಆ ಥರ ತರಬೇತಿ ಮಾಡಿ ಪ್ರತಿಯೊಬ್ಬರು ಕೃಷಿ ಕಾಯಕವನ್ನು ತಮ್ಮ ಒಂದು ಶ್ರೇಷ್ಠ ಕಾಯಕ ಅಂತ ತಿಳ್ಕೊಂಡು ಆ ಕೃಷಿಗೆ ಜೀವ ತುಂಬತಕ್ಕಂಥ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾವು ಇವತ್ತು 3 ದಿನ 17, 18, 19 ಮಹದೇವರ ನಾಗೂರಲ್ಲಿ ಇಟ್ಕೊಂಡಿದ್ದೀವಿ. ಜೊತೆಗೆ ಬರ್ತಕ್ಕಂಥ ಡಿಸೆಂಬರ್ದಲ್ಲಿ 24ರಿಂದ ಡಿಸೆಂಬರ್ 31ರವರೆಗೆ ಈ ಕಲ್ಯಾಣ ಕರ್ನಾಟಕದ ಐತಿಹಾಸಿಕ ಭಾರತೀಯ ಸಂಸ್ಕೃತಿ ಉತ್ಸವ ಅಂತಕ್ಕಂಥ ಕಾರ್ಯ ನಮ್ಮ ಬಿಜಾಪುರದಲ್ಲಿ ನಡೀತಾ ಇದೆ. ಪರಮ ಪೂಜ್ಯ ಕನೇರಿ ಮಠದ ಪೂಜ್ಯರು, ನಮ್ಮ ಗವಿಸಿದ್ದೇಶ್ವರ ಸ್ವಾಮಿಗಳು, ಜೊತೆಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಸುಮಾರು 1 ವಾರಗಳ ಕಾಲ ಆ ಒಂದು ವಿಶೇಷ ಕಾರ್ಯ ನಡೀತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡಿದರು. ಸಮ್ಮಿಶ್ರ ಸರ್ಕಾರವು ರೈತ ಪರ, ಬಡವರ ಪರ, ಹಿಂದುಳಿದ ವರ್ಗದವರ ಅಭಿವೃದ್ಧಿ ಮಾಡಲು ಬದ್ಧವಾಗಿದೆ. ಸಾಲ ಬಾಧೆಯಿಂದ ಆತಂಕದಲ್ಲಿ ಇದ್ದ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ರೈತರ 1 ಲಕ್ಷದವರೆಗಿನ ಮೊದಲ ಹಂತದ ಸಹಕಾರಿ ಚಾಲ್ತಿ ಸಾಲ ಮನ್ನಾ ಮಾಡಲಾಗಿದೆ. ಇದರಿಂದ ಸರ್ಕಾರದ ಖಜಾನೆಯಿಂದ 9,448 ಕೋಟಿ ರೂಪಾಯಿ ಭರಿಸಲು ಸಚಿವ ಸಂಪುಟ ಅನುಮೋದನೆ ಕೂಡ ನೀಡಿದೆ ಎಂದು ಸ್ಪಷ್ಟನೆ ನೀಡಿದರು. ನಗರದ ಪೊಲೀಸ್ ಮೈದಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಹಕಾರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡುತ್ತಾ, ರಾಜ್ಯದ ಸಮ್ಮಿಶ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಸಾಲ ಮನ್ನಾ ಯೋಜನೆಯು ಕಾರ್ಯರೂಪಕ್ಕೆ ಬಂದಿದ್ದು ರೈತರ ಸಹಕಾರ ಚಾಲ್ತಿ ಸಾಲ ಮನ್ನಾ ಮಾಡಲಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ 8,165 ಕೋಟಿ ರೂಪಾಯಿ ಸಾಲ ಮನ್ನಾ ಯೋಜನೆಯಡಿಯಲ್ಲಿ 50,000 ರೂಪಾಯಿ ಲಾಭ ಪಡೆದು ಮರು ಸಾಲ ಪಡೆದ ರೈತರಿಗೂ ಕೂಡ ಅನ್ವಯವಾಗುವಂತೆ ಸಾಲ ಮನ್ನಾ ಮಾಡಲಾಗಿದೆ. ಇದರಿಂದ ರಾಜ್ಯದ 20.38 ಲಕ್ಷ ರೈತರಿಗೆ ಈ ಸಾಲ ಮನ್ನಾದ ಲಾಭವಾಗಲಿದೆ ಎಂದು ತಿಳಿಸಿದರು. ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಸಿಎಂ ಕುಮಾರಸ್ವಾಮಿಯವರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ರೈತರ 37,000 ಕೋಟಿ ರೂಪಾಯಿ ಸಾಲ ಮನ್ನಾ ಯೋಜನೆ ಕೂಡ ಜಾರಿ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಎಂಎಲ್ಸಿ ಅರವಿಂದ್ ಅರಳಿ, ಶಾಸಕರಾದ ರಹೀಂ ಖಾನ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ಭಾಯಿ ಶರೀಕರ್, ನಗರಸಭೆಯ ಹಂಗಾಮಿ ಅಧ್ಯಕ್ಷರಾದ ಶಾಲಿನಿ ರಾಜು ಚಿಂತಾಮಣಿ, ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಂದೊಂದು ಚಿಂತೆ ಇದೆ, ಮೊನ್ನೆನೂ ನಾನು ಹೇಳಿದ್ದೆ ಬೆಂಗಳೂರಿನಲ್ಲಿ, ಯಾವಾಗೂ ಏನದಲ್ಲ ಈ ರಾಶಿಯಾಗಿ 15 ದಿವಸ ಬಾದ ಬೆಂಬಲ ಬೆಲೆ ಪ್ರಕಾರ ಖರೀದಿ ಕೇಂದ್ರಗಳು ಶುರು ಆಗ್ತಾವೆ. ಈಗ ಆಲ್ರೆಡಿ ನಾನು ಅಧಿಕಾರಿಗಳಿಗೆ, ಯಾಕಂದರೆ APMC ನನಗೆ ಬರೋದ್ರಿಂದ, ಆದರೆ ಇವತ್ತು ಅಗ್ರಿಕಲ್ಚರ್ನವರು ರಿಜಿಸ್ಟ್ರೇಷನ್ ಮಾಡಿ ಅದು ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿಗೆ ತಂದು ಇಲ್ಲಿನ ಶಿಫಾರಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ನಿಂದ ಅವರು ಅನುಮತಿ ಕೊಟ್ಟಿದ ಮೇಲೆ MSP ಖರೀದಿ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ದೀನಿ, ಈ ವರ್ಷ ಮಿನಿಮಮ್ 1-8 ದಿವಸ, ಯಾಕಂದರೆ ಈಗ ಆಲ್ಮೋಸ್ಟ್ ಆಗಿದೆ, ಈಗ ಈ ತಿಂಗಳ ಎಂಡಲ್ಲಿ ನಮ್ಮ ಉದ್ದು ಹೆಸರು ಸೋಯಾ 3 ಚಾಲು ಆಗ್ತಾವೆ. ಅದಕ್ಕೆ ಈ ವರ್ಷ ರಾಶಿಗಿಂತ ಮೊದಲೇ ನಾವು MSP ಖರೀದಿ ಮಳಿಗೆಗಳು ತೆಗಿಬೇಕು, ಅದರ ಪ್ರಮಾಣದಲ್ಲಿ ಸಜ್ಜಾಗಬೇಕು ಎಂಬ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾವು ಪ್ರಯತ್ನ ನಡೆಸಿದ್ದೀವಿ. ಈ ಥರ ಒಳ್ಳೆಯ ರೀತಿಯಿಂದ ಎನ್ರೋಲ್ ಆಗಿದೆ, ಅದು ಒಂದು ರೀತಿಯಿಂದ ಒಳ್ಳೆಯದೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಹಾಗಾಗಿ ಬಾಕಿ ಏನು ಭೀ ಸರ್ಕಾರಿ ಯೋಜನೆಗಳವ, ಇವತ್ತು ಅಕ್ಕಿ ಹಿಡ್ಕೊಂಡು ಶಿರ ಭಾಗ್ಯ ಹಿಡ್ಕೊಂಡು ಯಾವ ಶಾದಿ ಭಾಗ್ಯ ಹಿಡ್ಕೊಂಡು ಯಾವ ಸ್ಕೀಮ್ದಲ್ಲಿ ನಾವು ಕಡಿತ ಮಾಡಿಲ್ಲ ಸರ್ಕಾರ, ಆನ್ ಗೋಯಿಂಗ್ ಸ್ಕೀಮ್ಸ್ ಎಲ್ಲ ರೀತಿಯಿಂದ ಇವತ್ತು ಅನುಷ್ಠಾನ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಯಾವುದೋ ಒಂದು ಶಾದಿ ಭಾಗ್ಯದ ಕಡಿತ ಮಾಡಿದಾರಂತ ಗೊತ್ತಾಯಿತು, ಆವಾಗಿಂದ ಆವಾಗೇ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವುದು ಸ್ಕೀಮಲ್ಲಿ ನಾವು ಕಡಿತ ಮಾಡಿಲ್ಲ ಅಂಥೇಳಿ. ಹಾಗಾಗಿ ಇವತ್ತು ಈ ಸಮ್ಮಿಶ್ರ ಸರ್ಕಾರ ರೈತರ ಪರವಾಗಿ ಬಡವ್ರ ಪರವಾಗಿ ಕೆಲಸ ಮಾಡಲಿಕ್ಕೆ ಬದ್ಧವಾಗಿದೆ.
ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ನಾ ಹೇಳಕ್ ಬಯಸ್ತೇನೆ. ಬೀದರ್ನ ಬೊಮ್ಮಗೊಂಡೇಶ್ವರರ ವೃತ್ತದಿಂದ ಮಹಾವೀರರ ವೃತ್ತದ ಕಡೆ ಸಾಗುವ ರೈಲ್ವೆ ಅಂಡರ್ ಬ್ರಿಡ್ಜ್ ನಡಿ ರಸ್ತೆ ಮಾರ್ಗದಲ್ಲಿ ಸ್ವಲ್ಪ ಮಳೆಯಾದರೂ ಕೂಡ ಭಾರೀ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗುತ್ತಿರುವುದರಿಂದ ಜನರು ಕಷ್ಟಪಟ್ಟು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಬ್ರಿಡ್ಜ್ ನಡಿಯ ಇಕ್ಕೆಲಗಳಲ್ಲಿ ಚರಂಡಿಗಳಿದ್ದರೂ ಕೂಡ ಮಳೆಯ ನೀರು ಮುಂದೆ ಸಾಗುತ್ತಿಲ್ಲ. ನೀರು ಮುಂದೆ ಸಾಗಲು ಸೂಕ್ತ ಮಾರ್ಗ ಇಲ್ಲದೆ ಇರುವುದರಿಂದ ಮಳೆಯ ನೀರು ಸಂಗ್ರಹವಾಗುತ್ತದೆ. ಇದಕ್ಕೂ ಮುಂಚೆ ರೈಲ್ವೆ ಬ್ರಿಡ್ಜ್ ನಡಿ ಸಂಗ್ರಹವಾದ ಮಳೆ ನೀರಿನ ಸಮಸ್ಯೆ ಕುರಿತಾಗಿ ಮಾಡಿದ ವರದಿಗೆ ಸ್ಪಂದಿಸಿದ ನಗರಸಭೆಯ ಅಧಿಕಾರಿಯಾಗಿರುವ ಮೊಹೀಸ್ ಹುಸೇನ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಒಂದು ವಾರದೊಳಗಾಗಿ ರೈಲ್ವೆ ಇಂಜಿನಿಯರ್ ಅವರೊಂದಿಗೆ ಮಾತನಾಡಿ ಈ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹಾಗೂ ರಸ್ತೆ ದುರಸ್ತಿಯನ್ನು ಮಾಡಿ ಜನಸಂಚಾರವನ್ನು ಸುಗಮ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಬೀದರ್ ನಗರಕ್ಕೆ ಬರಬೇಕಿದ್ದರೆ ಈ ರೈಲ್ವೆ ಅಂಡರ್ ಬ್ರಿಡ್ಜ್ ದಾಟಿಕೊಂಡೇ ಬರಬೇಕು. ಮಳೆ ಬಿದ್ದಾಗಂತೂ ಈ ಮಾರ್ಗದಿಂದ ಸಂಚರಿಸುವ ಜನರು ಶಪಿಸುತ್ತಲೇ ಮಳೆಯ ನೀರು ದಾಟುತ್ತಿದ್ದಾರೆ. ಆ ಮಾರ್ಗದಿಂದ ಸಂಚರಿಸಲಂತೂ ಹರಸಾಹಸ ಮಾಡಬೇಕಾಗಿದೆ. ಕೆಲವು ಬಾರಿಯಂತೂ ನೋಡು ನೋಡುತ್ತಲೇ ವಾಹನ ಚಲಾಯಿಸುತ್ತಿರುವಾಗ ಬಿದ್ದ ಘಟನೆಗಳು ಸಂಭವಿಸಿವೆ. ಇಷ್ಟಾದರೂ ಕೂಡ ನಗರಸಭೆ ಅಧಿಕಾರಿಗಳು ಕಾಳಜಿ ವಹಿಸುತ್ತಿಲ್ಲ ಎಂಬ ವರದಿ ಮೇರೆಗೆ ಸ್ಪಂದಿಸಿದ ನಗರಸಭೆಯ ಮೋಹಿಸ್ ಹುಸೇನ್ ಅವರು ಮಾತನಾಡಿ, ಬ್ರಿಡ್ಜ್ ಅಂಡರ್ ಮಾರ್ಗದ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಜನರ ತೊಂದರೆಯು ನಮ್ಮ ಗಮನಕ್ಕೆ ಬಂದಿದ್ದು ರೈಲ್ವೆ ಇಂಜಿನಿಯರ್ ಅವರೊಂದಿಗೆ ಸಂಪರ್ಕಿಸಿ ಅವರ ಡ್ರೈನಿಂಗ್ ಸಿಸ್ಟಮ್ ಅಳವಡಿಸಲು ಚರ್ಚೆ ನಡೆಯುತ್ತಿದೆ. ಒಂದು ವಾರದೊಳಗಾಗಿ ಈ ಮಾರ್ಗದ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಹಾಗೂ ರಸ್ತೆ ದುರಸ್ತಿ ಮಾಡುವುದಾಗಿ ತಿಳಿಸಿದರು. ಇದು ರೈಲ್ವೆ ಅಂಡರ್ ಬ್ರಿಡ್ಜ್ ಅಶೋಕ ಹೋಟೆಲ್ ಮತ್ತು ಬೊಮ್ಮಗೊಂಡೇಶ್ವರ ಸರ್ಕಲ್ ಮಧ್ಯ ಪಬ್ಲಿಕ್ ಸಾರ್ವಜನಿಕ ಓಡಾಟ ಮತ್ತು ವಾಹನ ಓಡಾಟಕ್ಕೆ ತೊಂದರೆ ಆಗ್ತಾಯಿದೆ. ಅದು ನಾವು ಗಮನಿಸಿ ಅದು ರೈಲ್ವೆ ಡಿವಿಷನಲ್ ಇಂಜಿನಿಯರ್ ಜೊತೆಗೆ ಮಾತಾಡಿದ್ದೀವಿ. ಅವ್ರದ್ದು ಒಂದು ಡ್ರೈನಿಂಗ್ ಸಿಸ್ಟಮ್ ಇದೆ, ಅದು ನಾವು ಸಂಪರ್ಕ ಮಾಡಿಕೊಂಡಿದ್ದೀವಿ. ಇನ್ನೊಂದು ವಾರದಲ್ಲಿ ಅವ್ರದ್ದು ಡ್ರೈನಿಂಗ್ ಸಿಸ್ಟಮನ್ನು ಡಿಸಿಲ್ಟಿಂಗ್ ಮಾಡಿ ಮತ್ತು ಸ್ವಲ್ಪ ಕವರ್ಸ್ ಅದು ಇದು ಬೇಕಾಗಿದ್ದರೆ ಅವರು ಒಪ್ಕೊಂಡಿದ್ದಾರೆ ರೈಲ್ವೆಯವರು, ಅದು ಅವರು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ ಇಬ್ಬರು ನಡುವೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ವಾರದಲ್ಲಿ ಅದು ಕೆಲಸ ಅದಕ್ಕೆ ಸೊಲ್ಯೂಷನ್ ತೆಗೆದು ಅದು ಸರಿಪಡಿಸ್ತೀವಿ. ಅದು ಅಂಡರ್ ಬ್ರಿಡ್ಜ್ ಮತ್ತು ಅದು ರೋಡ್ ರಿಪೇರ್ ಕೆಲಸ ಕೂಡ ತೆಗೆದುಕೊಳ್ತೀವಿ. ಬಕ್ರೀದ್ ಹಬ್ಬದ ಅಂಗವಾಗಿ ದೇಶಾದ್ಯಂತ ಅಕ್ರಮ ಗೋ ಸಾಗಾಣಿಕೆ ಮತ್ತು ಅಕ್ರಮ ಗೋ ಹತ್ಯೆ ಕಾನೂನು ಬಾಹಿರವಾಗಿ ನಡೆಯುತ್ತಿದೆ. ಇದನ್ನು ತಡೆಯಲು ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಆದೇಶಿಸಿದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯೊಂದನ್ನು ನೇಮಕ ಮಾಡಲಾಗಿದೆ.
ಅದರಂತೆ ಜಿಲ್ಲೆಯಲ್ಲಿಯೂ ಕೂಡ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಕೈಗೊಂಡು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಗೋಹತ್ಯೆ ನಡೆಸದಂತೆ ನೋಡಿಕೊಳ್ಳಬೇಕು ಎಂದು ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಾಜ್ಯದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಅಕ್ರಮವಾಗಿ ಗೋ ಸಾಗಾಣಿಕೆ ಮತ್ತು ವಧೆ ತಡೆಗಟ್ಟಲು ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಅದರಂತೆ ಜಿಲ್ಲೆಯಲ್ಲಿಯೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಗೋಹತ್ಯೆ ನಡೆಸದಂತೆ ನೋಡಿಕೊಳ್ಳಬೇಕು ಎಂದು ಹಿಂದೂ ಪರಿಷತ್ ಬಜರಂಗ್ ದಳ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಈ ಕುರಿತಾಗಿ ಜಿಲ್ಲಾ ಸಹ ಸಂಯೋಜಕರಾದ ಬಸವರಾಜ್ ಕನ್ನಳ್ಳಿಯವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ನೋಬಾದೆ, ಜಿಲ್ಲಾ ಸಂಚಾಲಕರಾದ ಪುಟ್ಟು ಪಾಟೀಲ್, ಚಂದು ಪಾಟೀಲ್ ಸೇರಿದಂತೆ ಹಲವು ಸದಸ್ಯರು ಉಪಸ್ಥಿತರಿದ್ದರು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿದ್ದೀರಿ. ಈ ನಾಳೆ 22 ತಾರೀಕಿಗೆ ಬಕ್ರೀದು ಹಬ್ಬ ಪ್ರಯುಕ್ತ ಅಕ್ರಮವಾಗಿ ಗೋ ಸಾಗಾಣಿಕೆ ಮತ್ತು ವಧೆ ತಡೆಗಟ್ಟುವ ಕುರಿತು ಮೇಲಕ್ಕೆ ಸರ್ಕಾರದ ಮೇಲ್ಕಂಡ ವಿಷಯದಂತೆ 22ರಂದು ಬಕ್ರೀದ್ ಹಬ್ಬ ಇರುವುದು, ಈ ಹಬ್ಬದ ಸಂದರ್ಭದಲ್ಲಿ ದೇಶದಂಥ ಅಕ್ರಮ ಗೋ ಸಾಗಾಣಿಕೆ ಮತ್ತು ಅಕ್ರಮ ಗೋ ಹತ್ಯೆ ಕಾನೂನು ಬಾಹಿರವಾಗಿ ನಡೆಸುತ್ತಿದೆ. ಇದನ್ನು ತಡೆಯಲು ಉಲ್ಲೇಖಿಸಿದ ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಆದೇಶಿಸಿದೆ ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿಯೊಂದನ್ನು ನೇಮಕ ಮಾಡಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನು ಸ್ವಾಗತಿಸುತ್ತಾ ಜಿಲ್ಲೆಗಳಲ್ಲಿ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಗೋಹತ್ಯೆ ನಡೆಸದಂತೆ ನೋಡಿಕೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೆ. ಜಿಲ್ಲಾಧಿಕಾರಿಗಳೇ ಮನವಿ ಕೊಟ್ಟಿದ್ದೇವೆ ಅಂತ ಹೇಳಿ. ಧಾರಾಕಾರ ಮಳೆಯಿಂದ ಕೇರಳ ಕೊಡಗಿನಲ್ಲಿ ಮನೆ ಮಠ ಕಳೆದುಕೊಂಡು ಬೇದಿಕೆ ಬಿದ್ದಿರುವ ನಿರಾಶ್ರಿತರ ಸಂತ್ರಸ್ತರಿಗೆ ಜಿಲ್ಲೆಯ ಜನರು ತಮ್ಮಿಂದಾಗುವ ನೆರವನ್ನು ನೀಡುವುದನ್ನು ಮುಂದುವರಿಸುತ್ತಿದ್ದಾರೆ. ಅದರಲ್ಲಿ ಗೋಡಂಪಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಕೂಡ ಆಗಿದ್ದು, ಡಾಕ್ಟರ್ ಸಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ಸೇರಿ ನಗರದ ಗುರುದ್ವಾರದಲ್ಲಿ ಇರುವ ಭಗತ್ ಸಿಂಗ್ ಯೂತ್ ಬ್ರಿಗೇಡ್ ಕೇರಳ ಮತ್ತು ಕೊಡಗು ನೆರೆ ಸಂತ್ರಸ್ತರ ನಿಧಿಗೆ ಔಷಧಿ ಮತ್ತು ಬಿಸ್ಕೆಟ್ಗಳನ್ನು ನೀಡಿ ಮಾನವೀಯತೆಯನ್ನು ಮರೆದರು. ಕೇರಳ ಕೊಡಗಿನಲ್ಲಿ ಅತಿವೃಷ್ಟಿಗೆ ನಿರಾಶ್ರಿತರಾಗಿರುವ ಸಂತ್ರಸ್ತರಿಗೆ ಜಿಲ್ಲೆಯ ಜನರು ತಮ್ಮಿಂದಾದ ನೆರವು ನೀಡುವುದನ್ನು ಮುಂದುವರಿಸಿದ್ದಾರೆ. 2 ದಿನಗಳಿಂದ ನೆರವು ಸಂಗ್ರಹ ನಡೆದಿದೆ. ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಔಷಧ ಹಾಗೂ ಬಿಸ್ಕತ್ ನೀಡಿ ಮಾನವೀಯತೆಯನ್ನು ಮೆರೆದರು. ಜಿಲ್ಲೆಯ ಜನರು ಮಾನವೀಯತೆಗೆ ಹೆಸರುವಾಸಿಯಾಗಿದ್ದಾರೆ. ಕೇರಳ ಮತ್ತು ಕೊಡಗು ಮಳೆ ಸಂತ್ರಸ್ತರಿಗಾಗಿ ಖುದ್ದಾಗಿ ಬ್ರಿಗೇಡ್ ಕಚೇರಿಗೆ ಬಂದು ದಿನಸಿ ಸಾಮಾನು ಮತ್ತು ಆಹಾರ ಧಾನ್ಯ, ಬಟ್ಟೆ, ಔಷಧ ನೀಡುತ್ತಿರುವುದು ಸಂತೋಷದ ವಿಷಯವಾಗಿದೆ. ಅನ್ನ, ಕುಡಿಯಲು ನೀರಿಲ್ಲದೆ ಬಳಲುತ್ತಿರುವ ಸಂತ್ರಸ್ತ ಜನರಿಗಾಗಿ ಜಿಲ್ಲೆಯ ಜನರ ಮನ ಮಿಡಿಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯರಾದ ವಿಜಯಕುಮಾರ್ ಸೋನಾರೆ, ಪಾರ್ವತಿ ವಿಜಯಕುಮಾರ್ ಸೋನಾರೆ, ಗೋಡಂಪಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಸಂಗಾರೆಡ್ಡಿ, ಸಿಬ್ಬಂದಿ ಅನಿಲ್ ಭುಜಂಗೆ ರೆಹಮಾನ್, ಮೈಲೂರಿನ ಆಶಾ ಕಾರ್ಯಕರ್ತೆಯರು, ಬ್ರಿಗೇಡ್ನ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಡಿಸಿಸಿ ಬ್ಯಾಂಕಿನ ಡಾಕ್ಟರ್ ಗುರುಬಾದಪ್ಪ ನಾಗಮರಪಳ್ಳಿ ಸಭಾಂಗಣದಲ್ಲಿ ಬ್ಯಾಂಕಿನ ನೌಕರರ ಒಕ್ಕೂಟ, ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ನೌಕರರ ಮತ್ತು ನೌಕರೇತರ ಸಹಕಾರ ಸಂಘಗಳ 75ನೇ ವಾರ್ಷಿಕೋತ್ಸವ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ನಡೆದ ಸಭೆಯನ್ನು ಉದ್ದೇಶಿಸಿ ಡಿಸಿಸಿ ಬ್ಯಾಂಕ್ನ ಹಾಗೂ ನಾರಾಯಣ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವ ಉಮಾಕಾಂತ್ ನಾಗಮರಪಳ್ಳಿ ಅವರು ಮಾತನಾಡಿದರು. ಬೀದರ್ ಡಿಸಿಸಿ ಬ್ಯಾಂಕ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹೆಸರು ಪಡೆದು ಹೆಮ್ಮರವಾಗಿ ಬೆಳೆದು ಜಿಲ್ಲೆಯ ಜನರಿಗೆ ಹೆಚ್ಚಿನ ಸೇವೆಯನ್ನು ನೀಡಲು ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಿದ ಹಿಂದಿನ ಪೂರ್ವ ಜನರೆಲ್ಲರ ಹಾಗೂ ನಿವೃತ್ತ ಹಾಲಿ ಸಿಬ್ಬಂದಿಗಳ ಪರಿಶ್ರಮವಾಗಿದೆ ಎಂದು ಹೇಳಿದರು. ಬೀದರ್ನ ಡಿಸಿಸಿ ಬ್ಯಾಂಕ್ನಲ್ಲಿ ನಡೆದ ಡಿಸಿಸಿ ಬ್ಯಾಂಕಿನ ನೌಕರರ ಒಕ್ಕೂಟ, ನೌಕರರ ಪತ್ತಿನ ಸಹಕಾರ ಸಂಘ, ನೌಕರರ ಮತ್ತು ನೌಕರೇತರ ಸಹಕಾರ ಸಂಘಗಳ 75ನೇ ವಾರ್ಷಿಕ ಮಹಾಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಉಮಾಕಾಂತ್ ಅಗ್ಮರ್ಪಳ್ಳಿಯವರು ಮಾತನಾಡಿದರು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಸೇವೆಗಳನ್ನು ನೀಡಲು ಸೂಚಿಸಿದ ಅವರು, ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಸ್ಪರ್ಧಾತ್ಮಕವಾಗಿ ಗ್ರಾಹಕರಿಗೆ ಸೇವೆ ನೀಡಲು ಸನ್ನದ್ಧರಾಗಬೇಕು ಎಂದು ತಿಳಿಸಿದರು. ಸಿಬ್ಬಂದಿ ಶಿಸ್ತು, ಸಮಯ ಪಾಲನೆ, ನಿಷ್ಠೆ, ಗ್ರಾಹಕರ ಕಾಳಜಿ ವಹಿಸಿ ಬ್ಯಾಂಕಿಂಗ್ ಸೇವಾ ಸೌಲಭ್ಯ ನೀಡಿದ್ದಲ್ಲಿ ಬೇರೆ ಬ್ಯಾಂಕ್ಗಳೊಟ್ಟಿಗೆ ಸ್ಪರ್ಧಾತ್ಮಕವಾಗಿ ಮುನ್ನಡೆದರೆ ಬ್ಯಾಂಕ್ ಇನ್ನಷ್ಟು ಅಭಿವೃದ್ಧಿಯ ಕಡೆಗೆ ಸಾಗಬಹುದು ಎಂದು ಸಲಹೆಯನ್ನು ನೀಡಿದರು. ಇದೇ ವೇಳೆ SSLC ಮತ್ತು PUC ಅತಿ ಹೆಚ್ಚು ಅಂಕ ಪಡೆದ ಬ್ಯಾಂಕ್ ಸಿಬ್ಬಂದಿಯ ಪ್ರತಿಭಾವಂತ ಮಕ್ಕಳಿಗೆ ಗೌರವ ಸನ್ಮಾನ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ಬ್ಯಾಂಕಿನ ನೌಕರರ ಹಾಗೂ ನೌಕರೇತರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯದರ್ಶಿಯಾದ ಕರಬಸಯ್ಯ ಸ್ವಾಮಿ ಕಾರ್ಯಸೂಚಿ ಮಂಡಿಸಿದರು. ಸಂಘದ ಅಧ್ಯಕ್ಷ ಶ್ರೀಧರ್ ರೋರ್ವಾರ್ ವಾರ್ಷಿಕ ವರದಿ ಮಂಡಿಸಿದರು.
ಬ್ಯಾಂಕಿನ ನೌಕರರ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ ಸವಿತಾ ಸ್ವಾಮಿ ಕಾರ್ಯಸೂಚಿ ಮಂಡಿಸಿದರು. ಸಂಘದ ಉಪಾಧ್ಯಕ್ಷ ದತ್ತಾತ್ರೇಯ ಕುಲಕರ್ಣಿ ವಾರ್ಷಿಕ ವರದಿ ಮಂಡನೆ ಮಾಡಿದರು. ನೌಕರರ ಮತ್ತು ನೌಕರೇತರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕ ಬಸವರಾಜ ಹೆಬ್ಬಾಳೆ, ಶರಣಪ್ಪ ಕನ್ನಾಳೆ, ಪರಮೇಶ್ವರ್ ಮುಗಟೆ ಹಾಗೂ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಲ್ಲಿಕಾರ್ಜುನ್ ಮಹಾಜನ್, ಪ್ರಧಾನ ವ್ಯವಸ್ಥಾಪಕ ಚಂದ್ರಶೇಖರ್ ಹತ್ತಿ ಮತ್ತು ಬ್ಯಾಂಕಿನ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ನೌಕರರ ಒಕ್ಕೂಟದ ಉಪಾಧ್ಯಕ್ಷ ಚನ್ನಬಸಯ್ಯ ಸ್ವಾಮಿ ಸ್ವಾಗತಿಸಿದರು. ಬಸವರಾಜ ಕಲ್ಯಾಣಿ ನಿರೂಪಿಸಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರಾವಣ ಮಾಸದ ನಿಮಿತ್ತ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮ. ಅಧಿಕಾಧಿಕ ಸಂಖ್ಯೆಯಲ್ಲಿ ನೆರೆದು ದೇವರ ದರ್ಶನ ಪಡೆದ ಸದ್ಭಕ್ತರು. ಜಿಲ್ಲೆಯ ಚಟ್ನಳ್ಳಿ ಗ್ರಾಮದಲ್ಲಿ ವಿಕಾಸ ಅಕಾಡೆಮಿ ಕಲಬುರಗಿ ವತಿಯಿಂದ ಆಗಸ್ಟ್ 17 19 ಆಯೋಜಿಸಿರುವ ಪಂಚಗವ್ಯ ತರಬೇತಿ ಶಿಬಿರ. ರಾಜ್ಯದ ಸಮ್ಮಿಶ್ರ ಸರ್ಕಾರದ ಆಡಳಿತದಲ್ಲಿ ಸಹಕಾರಿ ಚಾಲ್ತಿ ಸಾಲ ಮನ್ನಾ, ರೈತರಿಗೆ ಆತಂಕ ಬೇಡ. ಸುದ್ದಿಗೋಷ್ಠಿ ಮೂಲಕ ಸಚಿವ ಬಂಡೆಪ್ಪ ಕಾಶೆಂಪುರಿ ಅವರಿಂದ ಸ್ಪಷ್ಟನೆ. ರೈಲ್ವೆ ಅಂಡರ್ ಬ್ರಿಡ್ಜ್ ನಡಿ ಮುಂದೆ ಸಾಗದ ಮಳೆಯ ನೀರು ಜನಸಂಚಾರಿಗಳ ಪರದಾಟ. ಶೀಘ್ರದಲ್ಲಿ ರೈಲ್ವೆ ಇಂಜಿನಿಯರ್ಸ್ಗಳೊಂದಿಗೆ ಸಂಪರ್ಕಿಸಿ ರಸ್ತೆ ದುರಸ್ತಿ ಮಾಡುವುದಾಗಿ ನಗರಸಭೆ ಅಧಿಕಾರಿಗಳ ಹೇಳಿಕೆ. ರಾಜ್ಯದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಅಕ್ರಮವಾಗಿ ಗೋ ಸಾಗಾಣಿಕೆ ಮತ್ತು ವಧೆ ತಡೆಗಟ್ಟಲು ಆಗ್ರಹಿಸಿ ಹಿಂದೂ ಪರಿಷತ್ ಬಜರಂಗ್ ದಳದ ವತಿಯಿಂದ ಮನವಿ ಸಲ್ಲಿಕೆ. ಕೇರಳ ಮತ್ತು ಕೊಡಗು ಸಂತ್ರಸ್ತರಿಗಾಗಿ ಗೋಡಂಪಳ್ಳಿ ಪಿಎಸ್ಸಿಯಿಂದ ಔಷಧಿ ಬಿಸ್ಕಿಟ್ ದೇಣಿಗೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.